ಐವತ್ತು ವರ್ಷ ರಾಜಕಾರಣ ಮಾಡಿರುವಂತಹ ರೇವಣ್ಣ ಅವ್ರ ಕುಟುಂಬ ಎಲ್ಲರೂ ಸೇರಿ ನನ್ನ ಮೇಲೆ ಬಿದ್ರೆ ಹಾಸನ ಜನ ಸ್ವಾಭಿಮಾನಿಗಳು ಬೀಳಕ್ ಬಿಡ್ತಾರೆ ಅನ್ಕೊಂಡಿದ್ದೀರಾ? ಕೂಲಿ ಏನಕ್ಕೆ ಪ್ರೀತಮ್ ಗೌಡನ ಮೇಲೆ ಬಿದ್ದಿದ್ದಾರೆ? ಯುಜಿಡಿ ಮಾಡಿದ್ದಾನೆ, ರಸ್ತೆ ಮಾಡಿದ್ದಾನೆ, ಪಾರ್ಕ್ ಮಾಡಿದ್ದಾನೆ ಅಂತಾನೆ. ಆ ಯಾರು ಪಾರ್ಕ್ ಬೇಕು, ಯಾರು ರಸ್ತೆ ಬೇಕು, ಯಾರು ಯುಜಿಡಿ ಬೇಕು ಅವ್ರು ನನ್ನ ಪರವಾಗಿ ನಿಲ್ತಾರೆ. ಯಾರಿಗೆ ಕುಟುಂಬ ರಾಜಕಾರಣ ಬೇಕು, ಯಾರಿಗೆ ಪಳೆಗಾರಿಕೆ ಸಂಸ್ಕೃತಿ ಬೇಕು ಅವ್ರು ಅವ್ರ ಪರ ನಿಲ್ತಾರೆ. ನಾನು ಜನರನ್ನು ನಮ್ಮ ರಾಜಕಾರಣ ಮಾಡ್ತಿರೋಂಥದ್ದು ಹೊಳೆ ನರಸೀಪುರದ ನಮ್ಮ ನಾಯಕರುಗಳು ಒಂದಾಗಲಿ, ರಿಂಗ್ ರೋಡ್ನ ನಾಯಕರುಗಳು ಒಂದಾಗಲಿ, ಜನ ಪ್ರೀತಮ್ ಗೌಡನ ಪರವಾಗಿ ನಿಂತಿದ್ದಾರೆ, ಜನ ಒಂದಾಗಿದ್ದಾರೆ. ಅದರ ರಿಸಲ್ಟ್ 10ನೇ ತಾರೀಕು ಗೊತ್ತಾಗುತ್ತೆ. ಇವತ್ತು ರ್ಯಾಲಿ ಏನಿದೆ, ನೀವೇ ನನ್ನ ರ್ಯಾಲಿಯ ವಿಜುವಲ್ಸ್ ಇಟ್ಕೊಂಡಿರಿ. ಇಡೀ ಜಿಲ್ಲೆಯ ಇಂದ ಕಾರ್ಯಕರ್ತರು ಬರ್ತಾ ಇದ್ದಾರೆ, ಅದ್ರ ವಿಜುವಲ್ಸ್ ಇಟ್ಕೊಳ್ಳಿ. ನೀವು ರಾಜಕೀಯ ಪಂಡಿತರಿದ್ದೀರಿ, ನೀವು ತೀರ್ಮಾನ ಮಾಡಿ. ನಾನು ಏನು ಕೂಡ ಒಂದೇ ಒಂದು ಪದ ಯಾರ ಬಗ್ಗೆನೂ ಕೇವಲವಾಗಿ ಮಾತಾಡೋದಿಲ್ಲ. ಅವ್ರ ಶಕ್ತಿ ಇದೆ, ಅವ್ರ ಶಕ್ತಿ ಏನಿದೆ ಅನ್ನೋದನ್ನು ವಿನಿಯೋಗಿಸಲಿ. ನನಗೆ ಜನರ ಶಕ್ತಿ ಇದೆ, ಅದನ್ನು ನಾನು ವಿನಿಯೋಗಿಸ್ತೇನೆ. ನಿಮ್ಮ ಹವಾ ಇವತ್ತಿನ ನಮ್ಮ ಹವಾ ಅಂತ ಹೇಳಿದ್ದಾರೆ. ಹೌದು, ಮೋಸ್ಟ್ಲಿ ಎ ಸಿ ಫ್ಯಾನ್ ಅವರು ಯೂಸ್ ಮಾಡ್ತಾರೆ. ನಾವು ಬಡವ್ರ ಮಕ್ಕಳು, ಟೋಪಿ ಹಾಕೊಂಡು ಓಡಾಡ್ತೀವಿ. ಅವ್ರ ಹವಾದಲ್ಲಿ ಇರಲಿ, ಎ ಸಿ ಕಾರಲ್ಲಿ ಇರಲಿ, ನನಗೆ ಸ್ಟ್ರಾಟಜಿ ಹೇಳ್ಬಿಟ್ಟು ಮಾಡೋರು ಅದಕ್ಕೆ ಸ್ಟ್ರಾಟಜಿ ಅಂತಾನೆ ಅನ್ಸೋದಿಲ್ಲ. ಸ್ಟ್ರಾಟಜಿ ನಮ್ಮ ಪಕ್ಷದ ಹಿರಿಯರು ಡೆಲ್ಲಿ ನಾಯಕರು ಮಾಡ್ತಾ ಇದ್ದಾರೆ. ಕಾದ್ ನೋಡಿ, ಖಂಡಿತವಾಗ್ಲೂ ಅಚ್ಚರಿಯಾಗಿರುತ್ತೆ. ಡೆಲ್ಲಿಯ ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೆ, ಆ ತೀರ್ಮಾನ ಪ್ರೀತಮ್ ಗೌಡ ಬದ್ಧ. ಎಲ್ಲದನ್ನು ಕಾದ್ ನೋಡಿ, ಒಳ್ಳೆ ಸ್ಟ್ರಾಟಜಿ ಇರುತ್ತೆ, ಒಳ್ಳೆ ಚುನಾವಣೆ ಆಗುತ್ತೆ, ಒಳ್ಳೆ ಫಲಿತಾಂಶ ಭಾರತೀಯ ಜನತಾ ಪಾರ್ಟಿ ಘೋಷಣೆ ಮಾಡ್ಬಿಟ್ಟಿದ್ದಾರೆ. ನಾನು ಏನನ್ನೂ ಮಾತಾಡೋದಿಲ್ಲ, ಅದನ್ನೇ ಸ್ಟ್ರಾಟಜಿ ಅಂತ ಹೇಳೋದು. ನಾನು ಹೇಳ್ತಾ ಇದ್ದೀನಿ, ಹತ್ತುವರೆಗೆ ನಾನು ಹೊರಡಂತ ಸಂದರ್ಭದಲ್ಲಿ ನೋಡಿ, ಇವತ್ತು ನಾಮಿನೇಷನ್ ಹೋಗೋದಂತೂ ಸಿದ್ಧ, ಹತ್ತುವರೆಗೆ ಹೊರಡ್ತೀನಿ ನಾನು. We'll be right back.